ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು SSLC ಸಮಾಜ ವಿಜ್ಞಾನದ ಮೊದಲ ಭಾಗದ ಪಠ್ಯಪುಸ್ತಕದ 7ನೇ ಪಾಠ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಸ್ವಾತಂತ್ರ್ಯ ಹೋರಾಟ. ಈ ಸ್ವಾತಂತ್ರ್ಯ ಹೋರಾಟ ಪಾಠದಲ್ಲಿ ಬರ್ತಕ್ಕಂಥ ಯಾವೆಲ್ಲ ಬಹು ಆಯ್ಕೆ ಪ್ರಶ್ನೆಗಳು ಬರ್ತವೆ ಎಕ್ಸಾಮ್ಗೆ ಅಂತ ನೋಡೋಣ. ಖಂಡಿತವಾಗಿ ಇಷ್ಟು ನೋಡಿಕೊಂಡ್ರೆ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಇದೇ ಥರ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಲೆಟ್ ಅಸ್ ಶುರು ಮಾಡೋಣ ಸ್ವಾತಂತ್ರ್ಯ ಹೋರಾಟ ಪಾಠದ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಉತ್ತರಗಳು. ಪ್ರಶ್ನೆ ಒಂದು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಬಹಳ ಸರಿ ಕ್ವಶನ್ಸ್ ರಿಪೀಟ್ ಮಾಡಿದ್ದಾರೆ ಮತ್ತು ಇದು ಇಂಪಾರ್ಟೆಂಟು ಇದೆ. ಎ 1880, ಬಿ 1885, ಸಿ 1883, ಡಿ 1886. ಸರಿಯಾದ ಉತ್ತರ 1885. ಪ್ರಶ್ನೆ ಎರಡು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಎ ಒ ಹ್ಯೂಮ್, ಬಿ ಡಬ್ಲ್ಯೂ ಸಿ ಬ್ಯಾನರ್ಜಿ, ಸಿ ಬಾಲಗಂಗಾಧರ ತಿಲಕ, ಡಿ ಅರಬಿಂದೋ ಘೋಷ್ ಅಂತ ಇದೆ. ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರಪ್ಪ ಅಂದರೆ ಎ ಒ ಹ್ಯೂಮ್ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ ಮೂರು, ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಪ್ರತಿಪಾದಿಸಿದವರು ಎ ಲಾರ್ಡ್ ರಿಪನ್, ಬಿ ಲಾರ್ಡ್ ಕರ್ಜನ್, ಸಿ ಲಾರ್ಡ್ ಲಿಟನ್, ಡಿ ಲಾರ್ಡ್ ಡಂಕನ್. ಸೊ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತಂದರೆ ಆಪ್ಷನ್ ಸಿ ಲಾರ್ಡ್ ಲಿಟನ್ ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ಆಗ್ತದೆ. ಪ್ರಶ್ನೆ ನಾಲ್ಕು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಮಾವೇಶ ನಡೆದ ಸ್ಥಳ ಎ ಮದ್ರಾಸ್, ಬಿ ಬಾಂಬೆ, ಸಿ ದೆಹಲಿ, ಡಿ ಬಂಗಾಳ. ಸರಿಯಾದ ಉತ್ತರ ಬಿ ಬಾಂಬೆ ಅಂತಕ್ಕಂಥದ್ದು ಸರಿ ಇದೆ. ಪ್ರಶ್ನೆ ಐದು, ಈ ಕೆಳಗಿನ ಕಾಲಘಟ್ಟವನ್ನು ಮಂದಗಾಮಿಗಳ ಯುಗ ಎಂದು ಚರಿತ್ರೆಕಾರರು ಗುರುತಿಸಿದ್ದಾರೆ. ಸೊ ಫಸ್ಟ್ ಇದೆ 1885 1900, ಬಿ 1920 1947, ಸಿ 1885 1905, ಡಿ 1905 1920. ಸೊ ಇದರಲ್ಲಿ ಸರಿಯಾದ ಉತ್ತರ ಆಗ್ತದೆ 1885 ಹಿಡಿದು 1905 ಈ ಕಾಲಘಟ್ಟವನ್ನು ಮಂದಗಾಮಿಗಳ ಯುಗ ಅಂತ ಕರಿತೀವಿ. ಆರನೇ ಪ್ರಶ್ನೆ, ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಎ ಗೋಪಾಲಕೃಷ್ಣ ಗೋಖಲೆ, ಬಿ ದಾದಾಬಾಯಿ ನವರೋಜಿ, ಸಿ ಬಿಪಿನ್ ಚಂದ್ರಪಾಲ, ಡಿ ಎಂ ಜಿ ರಾನಡೆ. ಸರಿಯಾದ ಉತ್ತರ ಬಿ ದಾದಾಬಾಯಿ ನವರೋಜಿ. ಪ್ರಶ್ನೆ ಏಳು, ಈ ಕಾಲವನ್ನು ಉದಾರ ರಾಷ್ಟ್ರವಾದದ ಕಾಲವೆಂದು ಕರೆಯಲಾಗಿದೆ ಎ ಮಂದಗಾಮಿಗಳ ಯುಗ, ಬಿ ತೀವ್ರವಾದಿಗಳ ಯುಗ, ಸಿ ಕ್ರಾಂತಿಕಾರಿಗಳ ಯುಗ, ಡಿ ಗಾಂಧಿ ಯುಗ. ಸರಿಯಾದ ಉತ್ತರ ಬರ್ತದೆ ಮಂದಗಾಮಿಗಳ ಯುಗ. ಪ್ರಶ್ನೆ ಎಂಟು, ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆದವರು ಎ ಕ್ರಾಂತಿಕಾರಿಗಳು, ಬಿ ಸಂಘಟನೆಗಳು, ಸಿ ತೀವ್ರವಾದಿಗಳು, ಡಿ ಮುಸ್ಲಿಂ ಲೀಗ್. ಸರಿಯಾದ ಉತ್ತರ ತೀವ್ರವಾದಿಗಳು. ಸೊ ತೀವ್ರವಾದಿಗಳು ಏನು ಮಾಡ್ತಾರಪ್ಪ ಅಂದರೆ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಅಂತ ಕರೀತಾರೆ. ಒಂಬತ್ತನೇ ಪ್ರಶ್ನೆಗೆ ಹೋಗೋಣ, ಬಂಗಾಳದ ವಿಭಜನೆಗೆ ಕಾರಣರಾದ ವೈಸ್ರಾಯ್ ಎ ಲಾರ್ಡ್ ಕರ್ಜನ್, ಬಿ ಲಾರ್ಡ್ ರಿಪನ್, ಸಿ ಲಾರ್ಡ್ ಲಿಟನ್, ಡಿ ಲಾರ್ಡ್ ಹಾರ್ಡಿಜ್. ಸರಿಯಾದ ಉತ್ತರ ಲಾರ್ಡ್ ಕರ್ಜನ್ ಅಂತ. ಸೊ ಲಾರ್ಡ್ ಕರ್ಜನ್ ಏನು ಮಾಡ್ತಾನಪ್ಪ ಅಂದರೆ ಬಂಗಾಳದ ವಿಭಜನೆಗೆ ನಾಂದಿಯನ್ನು ಹಾಡ್ತಾನೆ. ಪ್ರಶ್ನೆ ಹತ್ತು, ಈ ಭಾಷೆಯು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳನ್ನು ಒಗ್ಗೂಡಿಸುವ ಶಕ್ತಿಯಾಗಿ ಪರಿಣಮಿಸಿತು ಎ ಹಿಂದಿ, ಬಿ ಬಂಗಾಳಿ, ಸಿ ಮರಾಠಿ, ಡಿ ಇಂಗ್ಲಿಷ್ ಅಂತ ಇದೆ. ಸೊ ಸರಿಯಾದ ಉತ್ತರ ಬಂಗಾಳಿ ಅಂತ ಬರ್ತದೆ. ಈ ಬಂಗಾಳಿ ಭಾಷೆ ಏನಾಯ್ತಪ್ಪ ಅಂದರೆ ಹಿಂದೂ ಮತ್ತು ಮುಸ್ಲಿಂ ಎರಡೂ ಸಮುದಾಯಗಳನ್ನು ಒಗ್ಗೂಡಿಸ್ತಕ್ಕಂಥ ಶಕ್ತಿಯಾಗಿ ಕೆಲಸವನ್ನು ಬಂಗಾಳಿ ಭಾಷೆ ಮಾಡ್ತದೆ. ಪ್ರಶ್ನೆ ಹನ್ನೊಂದು, ಬಂಗಾಳದ ವಿಭಜನೆಯಾದ ವರ್ಷ ಕೇಳಿದ್ದಾರೆ ಎ 1900, ಬಿ 1906, ಸಿ 1911, ಡಿ 1905. ಸರಿಯಾದ ಉತ್ತರ ಡಿ 1905. ಪ್ರಶ್ನೆ ಹನ್ನೆರಡು, ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಭಾವೈಕ್ಯತೆಯನ್ನು ಸಾಧಿಸಲು ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಎ ಗಣೇಶ ಉತ್ಸವ, ಬಿ ಶಿವಾಜಿ ಜಯಂತಿ, ಸಿ ರಕ್ಷಾಬಂಧನ, ಡಿ ದುರ್ಗಾ ಉತ್ಸವ. ಸೊ ಸರಿಯಾದ ಉತ್ತರ ರಕ್ಷಾಬಂಧನ ಅಂತ ಕರೀತಾರೆ. ಸೊ ರಕ್ಷಾಬಂಧನ ಅಂತಕ್ಕಂಥದ್ದು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಭಾವೈಕ್ಯತೆಯನ್ನು ಸಾಧಿಸಲು ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ರಮ ಆಗಿತ್ತು. ಹದಿಮೂರು, ಬಂಗಾಳದ ವಿಭಜನೆಯನ್ನು ಬ್ರಿಟಿಷ್ ಸರ್ಕಾರ ಹಿಂಪಡೆದ ವರ್ಷ ಎ 1910, ಬಿ 1907, ಸಿ 1911, ಡಿ 1915. ಅಂದರೆ ಈ ಬಂಗಾಳದ ವಿಭಜನೆ ಆದರೂ ಮಾಡಿತು,
ವಿಭಜನೆ ಮಾಡಿದ ಮೇಲೆ ಬ್ರಿಟಿಷ್ ಸರ್ಕಾರದವರು ಏನ್ ಮಾಡಿದ್ರಪ್ಪ ಅಂದ್ರೆ 1911 ಈ ವಿಭಜನೆಯ ಆದೇಶವನ್ನು ಅವರು ಏನ್ ಮಾಡ್ತಾರೆ ಹಿಂದಕ್ಕೆ ಪಡಿತಾರೆ. ಪ್ರಶ್ನೆ 14, ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುವೆ ಎಂದು ಘೋಷಿಸಿದವರು ಹಾಗಾದ್ರೆ ಯಾರು? ಎ ಭಗತ್ ಸಿಂಗ, ಬಿ ಬಾಲಗಂಗಾಧರ ತಿಲಕ, ಸಿ ಬಿಪಿನ್ ಚಂದ್ರಪಾಲ, ಡಿ ಲಾಲಾ ಲಜಪತ ರಾಯ. ಸೊ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುವೆ ಅಂತ ಘೋಷಣೆ ಮಾಡಿದವರು ಯಾರಪ್ಪ ಅಂದ್ರೆ ಬಾಲಗಂಗಾಧರ ತಿಲಕರು. 15ನೇ ಪ್ರಶ್ನೆ, ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ. ಎ 1906, ಬಿ 1905, ಸಿ 1916, ಡಿ 1910. ಸರಿಯಾದ ಉತ್ತರ ಬರ್ತದೆ 1906. ಈ 1906 ಮುಸ್ಲಿಂ ಲೀಗ್ ಸ್ಥಾಪನೆಯನ್ನ ಆಗ್ತದ. 16ನೇ ಪ್ರಶ್ನೆ, ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನ ಹೊರಡಿಸಿದ ಪ್ರಮುಖ ನಾಯಕರೆಂದರೆ? ಎ ಚಂದ್ರಶೇಖರ್ ಆಜಾದ್, ಬಿ ವಿ ಡಿ ಸಾವರ್ಕರ್, ಸಿ ದಾದಾಬಾಯಿ ನವರೋಜಿ, ಡಿ ಬಾಲಗಂಗಾಧರ ತಿಲಕ. ಸೊ ಕೇಸರಿ ಮತ್ತು ಮರಾಠ ಎರಡೂ ಪತ್ರಿಕೆಗಳನ್ನ ಪ್ರಾರಂಭ ಮಾಡಿದ ನಾಯಕ ಬಾಲಗಂಗಾಧರ ತಿಲಕ. 17ನೇ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನ ತಂದುಕೊಟ್ಟ ಬಾಲಗಂಗಾಧರ ತಿಲಕರ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಅದರಲ್ಲಿ ಎ ಬಾಲ ರಹಸ್ಯ ಇದೆ, ಬಿ ನಿಗೂಢ ರಹಸ್ಯ ಇದೆ, ಸಿ ಗೀತಾ ರಹಸ್ಯ ಇದೆ, ಡಿ ಚಿದಂಬರ ರಹಸ್ಯ ಅಂತ ಇದೆ. ಸರಿಯಾದ ಉತ್ತರ ಬರ್ತದೆ ಗೀತಾ ರಹಸ್ಯ. ಸೊ ಗೀತಾ ರಹಸ್ಯ ಬರೆದಿರತಕ್ಕಂಥ ಪುಸ್ತಕ ಸೊ ಬಾಲ್ ಗಂಗಾಧರ್ ಅವರದು. ಇದು ಏನ್ ಮಾಡ್ತದಪ್ಪ ಅಂದ್ರೆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಇನ್ನಷ್ಟು ಎಬ್ಬಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತದ. 18ನೇ ಪ್ರಶ್ನೆ, ಲೋಟಸ್ ಮತ್ತು ಡಾಗರ್ ಎನ್ನುವ ಗುಪ್ತ ಸಂಘಟನೆ ಹುಟ್ಟಿಕೊಂಡಿದ್ದು ಇವೆರಡು ಯಾವ ದೇಶದಲ್ಲಿ ಹುಟ್ಟಿಕೊಂಡವು? ಎ ಅಮೆರಿಕ, ಬಿ ಇಂಗ್ಲೆಂಡ್, ಸಿ ರಷ್ಯಾ, ಡಿ ಜಪಾನ. ಸರಿಯಾದ ಉತ್ತರ ಬರ್ತದೆ ಇಂಗ್ಲೆಂಡ್ನಲ್ಲಿ. ಸೊ ಇಂಗ್ಲೆಂಡ್ ದೇಶದಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಲೋಟಸ್ಸು ಮತ್ತು ಡಾಗರ್ ಅಂತಕ್ಕಂಥ ಗುಪ್ತ ಸಂಘಟನೆಗಳನ್ನ ಏನ್ ಮಾಡ್ತಾರೆ ಸ್ಥಾಪನೆಗೆ ಬರ್ತಾವೆ. 19ನೇ ಪ್ರಶ್ನೆ, ಭಾರತದಲ್ಲಿ ಸ್ಥಾಪಿತವಾದ ರಹಸ್ಯ ಸಂಘಟನೆಗಳೆಂದರೆ ಯಾವ್ಯಾವು? ಗದರ್ ಇದೆ, ಲೋಟಸ್ ಮತ್ತು ಡಾಗರ್ ಇದೆ, ಅನುಶೀಲನ ಸಮಿತಿ ಮತ್ತು ಅಭಿನವ ಭಾರತ ಇದೆ, ಮೇಲಿನ ಯಾವುದೂ ಅಲ್ಲ ಇದೆ. ಸರಿಯಾದ ಉತ್ತರ ಅನುಶೀಲನ ಸಮಿತಿ ಮತ್ತು ಅಭಿನವ ಭಾರತ. ಇವು ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ರಹಸ್ಯ ಸಂಘಟನೆಗಳೇ ಆಗಿದ್ದಾವೆ. ಇನ್ನು ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಆಗೋದನ್ನ ಆರಿಸಿ ಬರಲಿಕ್ಕೆ ಹೇಳಿದ್ರು. ನೋಡಿ ಏನಿದೆ ಅಂದ್ರೆ ದಾದಾಬಾಯಿ ನವರೋಜಿ, ಭಗತ್ ಸಿಂಗ್, ಬಾಲ್ ಗಂಗಾಧರ ತಿಲಕ, ಎಂ ಜಿ ರಾನಡೆ, ಬಿಪಿನ್ ಚಂದ್ರಪಾಲ್, ಗೋಪಾಲ್ ಕೃಷ್ಣ ಗೋಖಲೆ, ವಿ ಡಿ ಸಾವರ್ಕರ್, ಅರಬಿಂದೋ ಘೋಷ್, ಬಾಲಗಂಗಾಧರ್ ತಿಲಕ್, ಚಂದ್ರಶೇಖರ್ ಆಜಾದ್, ರಾಜ್ ಬಿಹಾರಿ ಬೋಸ್ ಮತ್ತೆ ಬಿಪಿನ್ ಚಂದ್ರಪಾಲ್. ಕಡೆ ಆಯ್ಕೆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ವಿ ಡಿ ಸಾವರ್ಕರ್, ರಾಮ್ ಪ್ರಸಾದ್ ಬಿಸ್ಮಿಲ್. ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಡಿ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ವಿ ಡಿ ಸಾವರ್ಕರ್, ರಾಮ್ ಪ್ರಸಾದ್ ಬಿಸ್ಮಿಲ್. ಓಕೆ, ಇಷ್ಟಿತ್ತು ಸ್ವಾತಂತ್ರ್ಯ ಹೋರಾಟ ಪಾಠದಲ್ಲಿ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು ಆನ್ಸರ್ಸ್. ಆಲ್ರೆಡಿ ಈ ಪಾಠದ ಕ್ವಶನ್ ಆನ್ಸರ್ ಅನ್ನ ಹಾಕಿದ್ದೀನಿ, ತಾವು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ರಿವೈಸ್ಡ್ ಸಿಲೆಬಸ್ SSLC ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ, ಅದನ್ನ ಒತ್ತಿ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ, ಅಲ್ಲಿಯವರೆಗೂ ಬಾಯ್.